मुर्गान मेला पैलवाण्र ना इबर यार नान तड़व नानूर टेस मंदिर ओडा ತಂದೆ ಸ್ವರೂಪ ಮನುಷ್ಯರದಾರ ಸ್ವಲ್ಪ ಮಾನ್ಯತೆ ಕೊಡಬೇಕು ಇದು ನಿಜವಾದ ಮನುಷ್ಯನ ವಿವೇಕ ಜ್ಞಾನ ಅವರೇನ್ ಹೇಳ್ತಾರ ನಮ್ದು ನಾವು ಮಾಡ್ತೀವಿ ಅಂದ್ರೆ ನಿಮ್ಮ ಗಾಡಿ ನಟ್ ನಡು ಹೋಗ್ತೈತಿ ಇದು ಅಷ್ಟೇ ತಲೆಯಾಗಿ ಇಟ್ಕೊಳ್ಬೇಕು ನಾವಾಗ್ಲಿ ನೀವಾಗ್ಲಿ ಇದ್ರಾಗ ಇಷ್ಟ ಕೆಲಸ ಐತಿ ಎಲ್ಲಿ ಆತ್ಮೀಯ ಬಂಧುಗಳೇ ಈಗಿನ ಮಕ್ಕಳೇ ಹಂಗಲ್ಲ ನಾವು ಏನು ಮಾಡೋಕ್ಕಾಗಲ್ಲ ನೀವು ಏನು ಮಾಡೋಕ್ಕಾಗಲ್ಲ ಅಪ್ಪ ಮಗನಿಗೆ ಹೇಳತ್ತ ಒಂದಿನ ಏನಂತ ಏ ಮಗ ಬಾಜಾರ್ಕ್ ಹೋಗಿ ಲೋಕಾಪುರ ಬಾಜಾರ್ಕ್ ಹೋಗಿ ಜ್ಯೋತಿರ್ಲಿಂಗ ಮುತ್ತಿಯನ್ನ ಜಾತ್ರೆ ಅದ ದಂದ ಬಾಜಾರ್ ನಡೀತದ ಹೋಗಿ ಎತ್ತ ಮಾರ್ಕೊಂಬಾರೋ ಅಂದತ್ತ ಮಗನಿಗೆ ಅಪ್ಪ ಎಂತ ನಮ್ ಡಗ್ಗ ಬಿಡೋಣ ಅಂತ ಅಪ್ಪ ಅವ ಮಗ ಕೇಳತ್ತ ಅಪ್ಪ ಎಟ್ಟಕ್ಕೆ ಮಾರ್ಲಿ ಎತ್ತ ಕೇಳತ್ತ ನನ್ನಂತ ಅವಾಗ ತಂದೆ ಹೇಳದತ್ತ ಮಗನ ಎತ್ತ ಚಲೋ ಅದ ಆಗಿನ ಕಾಲದಾಗ ಎತ್ತಿನ ರೇಟ್ ಎಟ್ಟಿದ್ರಿ ಈಗ ಆದ್ರೆ 50,000 ಲಕ್ಷ ಅದ ಅವಾಗ ಅಪ್ಪ ಅಂದತ್ತ ಏ ಮಗನ ಎತ್ತ ಚಲೋ ಅದ 100 ರೂಪಾಯಿಗೆ ಮಾರ್ಕೊಂಬಾ ಅಂತ ಅಂದತ್ತ ಬೈ 100 ರೂಪಾಯಿಗೆ ಮಾರ್ಕೊಂಬಾ 100 ರೂಪಾಯಿಗೆ ಮಾರ್ಕೊಂಬಾ ಮಾರ್ಕೊಂಡು ಬರು ಯಾದಾಗ ಎಲ್ಲಿ ಹೊತ್ತ ಮುಳುಗುತ್ತ ನೋಡು ಅಲ್ಲೇ ವಸ್ತಿ ಮಾಡತ್ತ ಹೇಳದತ್ತ ಅವಾಗಿನ ಮಗ ಹುಚ್ಚು ಮಗ ಇಲ್ಲಿ ಇಲ್ಲಿ ಹ್ಯಾ ಮಾಡ್ತೈತಿ ನೋಡ್ರಿ ಪಾಪಿ ಹೇಳ್ಯಾರಂದ್ರು ಇಲ್ಲ ಊತೈತಿ ಇದು ನನ್ನಂತದ್ದು ಹಾ ಅವಾಗ ಈ ಮಗ ಏನ್ ಮಾಡ್ದ ಅಪ್ಪನ ಮಾತು ಕೇಳಿ ಲೋಕಾಪುರ ಜಾತ್ರೆಗೆ ಬಂದ ಎತ್ತ ತಗೊಂಡ ಅವಾಗ ಎತ್ತ ಕಟ್ಟಿದ ಎತ್ತ ಭಾರಿ ಇತ್ತು ವ್ಯವಹಾರಿಗಾರ ಬಂದ್ರು ಎತ್ತ ನೋಡ್ಲಕ್ಕ ಕಣ್ಣ ಮೂಗಲೇ ಸುಳಿವಾಗ ಬಾರಿಸಿದ ಎತ್ತ ಬಾಳ ಪಸಂದ್ ಆಯ್ತು ವ್ಯವಹಾರಿಗೆ ಅಂದ ಯಾನ್ ಹೇಳಿ ಆ ತಮ್ಮ ಇದಕ್ಕೆ ರೇಟ್ ಅಂತ ಕೇಳ್ದವ ಅವಾಗವ ಅಂದ ಏ ನೀ ಯಾರು ಬೇಡ್ತಿ ಬೇಡ ಹೋಗಲ್ಲ ನಮ್ಮ ಎತ್ತ ಕೂಡ ಹುಡುಗ ಅವಾಗ ಅವ ಎತ್ತ ವ್ಯವಹಾರ ಮಾಡವ ಯಾನ ಬೇಕ್ರಿ ಏನಂದ್ರೆ ತಗೊಳವ 500 ರೂಪಾಯಿ ಕೊಡ್ತೀನಿ ನೋಡಿ ಎತ್ತಿಗೆ ಅಂದವ 500 ರೂಪಾಯಿ ಕೊಡ್ತೀನಿ ಅಂದ ಇವ ಯಾನ ಬೇಕ್ರಿ ಏನಂದ ಏಯ್ ನನಗ ನಿನಗೆ ವ್ಯವಹಾರ ಕಲ್ಲ ನಡಿ ನೀ ಅಂದ ನಡಿ ನನಗೆ ವ್ಯವಹಾರ ಕಲ್ಲ ನಡಿ ಅಂದ ಅವಾಗ ಇವ ಹಾದ ಯಾಕೋ ಎತ್ತ ಬೇಸಿನ ಇದ್ದ ಕಾಣ್ತದ ಎತ್ತ ಎಲ್ಲ ಚುಡೋದ ತುಟ್ಟಿ ಕೂಡ ಕಾಣಿಸ್ತಾನೆ ಇವತ್ತು ಹೇಳಿ ಹೋದ ಇನ್ನೊಂದು ಗಿರಕಿತ್ತು ಮಗಳ ಇಂಥದಕ್ಕೊಂದು ಹತ್ಕೊಟ್ಟ ಹೇಳಿ ಆ ಎತ್ತರ ತೋಬೇಕತ್ತೀನಿ ಓ ಕರೆ 500 ರೂಪಾಯಿಗೆ ಬೇಡದ್ರು ಕೊಡಲ್ಲ ಏನ ನೀವಪ್ಪ ಹೋಗಿ ಬೇಡ ಬಾ ನೋಡ ಅವಾಗ ಇವ ಹೋದ ಎತ್ತ ಕೊಡ್ತೀಯಾನೋ ಅಂದ ಕೊಡ್ತೀನಿ ಅಂದ ಎತ್ತ ಹೇಳಿದಿ ಯಾರು ಬೇಡ್ತಿ ಬೇಡ ಹೋಯ್ಯಲ್ಲ ಅಂದವ ಅವಾಗ ಇವ ಅಂದ 800 ರೂಪಾಯಿ ಕೊಡ್ತೀನಿ ನೋಡಂದ ನಿನಗ ನನಗ ಆಗ್ತಂತ್ರ ವ್ಯವಹಾರ ನಡೀನಿ ಅಂದ ನಡಿ ನಡಿ ಅವ ಇವನು ಹಾದ ಇವ್ರಿಗೆ ಅಂದ್ರು ಎತ್ತರ ಮನಸ್ಸಿನ ನಟ್ಟದ ಎತ್ತ ಹೋಗ್ಬೇಕನ್ನ ವಿಚಾರ ಇವ್ರಿಗೆ ಅದ ಅವರೆ ಕೊಡ್ಲಕ್ಕ ತಯಾರಿಲ್ಲ ಇನ್ನೊಬ್ಬರಿ ಮಗಳ ವ್ಯವಹಾರಿಗೆ ಬಂದ ಏನ್ ನೋಡು ಕ ಎತ್ತರೆ ನಾ 500 ಬೇಡಿನಿ ಇವನಿಗೆ ಹಚ್ಚಿ 800 ಬೇಡಿಸಿನಿ ಕರೆ ಎತ್ತರ ಕೊಡಲ್ಲ ಏನ ಮತ್ತ ಬಾಳ ಅಂತರದಲ್ಲಾಗತ್ತಾನ ನೀಟ್ ಹೋಗಿ ಕೇಳಿಬಾರೋ ಅಂದವ ಅವಾಗ ಇವ ಬಂದ ಎತ್ ಕೊಡ್ತೀಯಾನೋ ಅಂತ ಮತ್ ಕೇಳ್ದ ಮೂರನೇದವ ಮೂರನೇನೋ ಏ ಕೊಡ್ತೀನಲ್ಲ ಅಂದವ ಯಾನ್ ಹೇಳಿದ್ ರೇಟ್ ಏ ಯಾನ್ ಇಲ್ಲ ಏನ್ ಕೇಳ್ತಿ ಕೇಳಿ ಹೋಯ್ ನೀನೆ ಅಂದವ ಅವಾಗ ಅವ ಅಂದ 200 ರೂಪಾಯಿ ಕೊಡ್ತೀನಿ ನೋಡ ನಾವು ಎಟ್ಟಂದ 200 ರೂಪಾಯಿ 200 ರೂಪಾಯಿ ಕೊಡ್ತೀನಿ ನೋಡಂದ ಹೈದ್ ಹೋಗಬ್ರು ಬಂದಿ ಸನ್ಯಾಕ ಇನ್ನೊಂದ್ ಮಾತು ಬೇಡಿ ಅಂದವ ಇನ್ನೊಂದ್ ಮಾತು ಬೇಡ ನಾನು 100 ರೂಪಾಯಿ ಕೊಡ್ತೀನಿ ನೋಡ ಹೈದ್ ಹೋಗಬ್ರು ತಾರ ಕೊಯ್ಯ ಅಂದವ ಅವಾಗಿದು ಎತ್ತ ಮಾರ್ತು 100 ರೂಪಾಯಿ ಕಿಶದಾಗ ಇಟ್ಕೊತು ಆ ಲೋಕಾಪುರದಿಂದ ಇದೆ ಯಾವ ಇದು ಇದು ವೆಂಕಟಾಪುರ ವೆಂಕಟಾಪುರ ನಡು ಹಳ್ಳ ಕಾಲ್ದಾರ ಇದ್ದು ಅವಾಗಿನ ಗಾಡಿ ಇದ್ದಿಲ್ಲ ಬಸ್ ಇದ್ದಿದ್ದಿಲ್ಲ ನಡ್ಕೋತ ಹೊಂಟಿದ ಅದೇ ಒಬ್ಬ ವೆಂಕಟಾಪುರದ ಅವನು ಲೋಕಾಪುರ ಬಾಜಾರ್ಕ್ ಹೋಗಿದ ಪತ್ತಾರ ಅವನು ಬೆಳ್ಳಿ ಬಂಗಾರ ಮಾರಿ ಅವನು ಬಲ್ಲಿ ತೋಡ್ಯ ರೊಕ್ಕ ಆಗಿದ್ದು ಅವಾಗೆಲ್ಲ ತುಡುಗರ ಕಾಟ ಬಾಳ ಇತ್ತು ನಡೆದಾರ ಯಾರ ಕಸ್ಕೊಂಗಾರ ನನಗ ಜೋಡಿ ನಡ್ಕೋತ ಇದನ್ನು ಚಿಂತೆ ಮಾಡ್ಕೋತ ಹೊಂಟಿ ದಾರಿ ಕೊಡಿ ಪತ್ತಾರ ಪತ್ತಾರ ಅಟ್ ಆಗಲ್ಕ ಇವನು ಎತ್ತ ಮಾರಿ ಹೊಂಟಿದ ಇವ್ನು ನೋಡಿ ಅವನಿಗೆ ಖುಷಿ ಆಯ್ತು ಪತ್ತಾರ ಏ ಬಾಳ ಚಲೋ ಆಯ್ತು ನೀ ಎತ್ತ ಮಾರಿ ಹೊಂಟಿದಿ ನಾನು ಬಂಗಾರ ಬೆಳ್ಳಿ ಮಾರಿ ಹೊಂಟಿನಿ ನಾನು ಬಲ್ಲೆ ಕೊಡುವಾಕದವ ಇಬ್ರು ಜೋಡಿ ಅದೇವ್ ನಡಿ ಊರಿಗೆ ಹೋಗೋಣ ಅಂತ ಹೇಳಿ ಹೊಂಟ್ರ ನಡೆದಾರೆ ಬರೋದಕ್ಕ ಸೂರ್ಯ ಮುಣುಗತ್ವ ಅವಾಗ ಇವ ಏನ್ ಅನ್ಬೇಕತ್ರಿ ಏನಂದ್ರಿ ಏ ನಮ್ಮ ಅಪ್ಪ ಸೂರ್ಯ ಮುಣುಗತ್ತ ಅಂದ್ರೆ ಬರಬೇಡ ಅಂತ ಹೇಳಿ ದಾರಿ ಮೇಲೆ ಊತ್ಕೊಂಡು ಮುಕ್ಕೋತಿದ್ರು
ಧಾರಿ ಮೇಲೆ ಹೋಗೋದಕ್ಕೆ ಮುಕ್ಕೋದು ಮುಕ್ಕೋಣ ಅವಾಗ ಇವ ಅಂದ ನಾಳೆ ಒಬ್ಬನೇ ಎಲ್ಲಿ ಹೋಲಿ ಅಕಸ್ಮಾತ್ ಹೊಡೆದ ಕಸ್ಕೊಂಡ್ರೆ ಅಂದ್ರೆ ಹ್ಯಾಂಗ ಮಾಡಬು ನೀ ಜೋಡತ್ತೆ ನಾ ಬಂದು ನಿಲ್ತಾನ ನೀ ಜೋಡತ್ತೆ ಬಂದಿನೋ ನೀರು ದಾರೆ ದಬ್ಬಿದ್ದಿ ಹ್ಯಾಂಗ ಅಂದವ ಏ ಇಲ್ಲ ನಮ್ಮ ಅಪ್ಪ ಎಲ್ಲಿ ಸೂರ್ಯ ಮುಳುತ್ತ ಅಲ್ಲೇ ಮುಕ್ಕೋ ಅಂದ ನಂದ ಮಕ್ಕೊಂಡ ಇವ ದಾರಿ ಮೇಲೆ ಮಲ್ಕೊಂಡ ಪತ್ತಾರ ಆ ದಾರಿ ಮೇಲೆ ಒಂದು ಗಿಡ ಇತ್ತು ಆ ಗಿಡದಾಗ ಏರ್ ಕೂತಿ ಪತ್ತಾರ ದಾರಿ ಕೂಡಿ ನಾಲ್ಕು ಮಂದಿ ತುಡುಗರು ಹಂಟಿ ರಾತ್ರಿ ಹೋಗು ಹೇಳಿದಾಗ ಅಂದ್ರು ಯಾ ನೋಡು ಮಗ ಕುಡ ಹ್ಯಾಂಗ ಬಿದ್ದ ನೋಡು ದಾರಿ ಮೇಲೆ ಸುಳಿ ಮಗ ಅಂದ್ರು ಅವರು ಇದರ ಬಲಿ ಏನೇನು ಇದಕ್ಕೆ ನೋಡ್ತೀನಿ ನಡ್ರಿ ಅಂದ ಅವಾಗ ಇದ್ರ ಬಲಿ ಏನಿರ್ತೈತೆ ಕುಡದಿದ್ ಇದ್ರ ಬಲಿ ಏನೇನು ನಡ್ರಿ ಅನ್ಕೋತ ಹೊಂಟಿರು ಹೇ ಮಕ್ಕಳ ನನ್ನ ಬಲಿ ಏನಿಲ್ಲ ತಿಳ್ಕೊಂಡ್ರೆ ಏನೋ ಮಕ್ಕಳು ಎತ್ತು ಮಾಡಿದ 100 ರೂಪಾಯಿ ಅದೊಂದಿವ ಡಬ್ಬಿದ್ದಲ್ಲಿ ಅವಾಗ ಇವ್ರಂದ್ರು ಏ ಯಾಕೋ ಮಗ ಹಿಂಗಲ್ಲ ಗತ್ತ ನೋಡಮ್ ನಡಿಯತ್ ಹೇಳಿ ಇವ್ ಮಗ ಡಬ್ ಬಿದ್ದವನು ಚಿತ್ ಒಗದ್ ಕಿಶನ ರೊಕ್ಕ 100 ರೂಪಾಯಿ ತೆಗೆದ್ರು ನೋಡು ಸುಳಿ ಮಗ ಬ್ಯಾಡಲಕ್ಕಾಗಿ ನಾನು ಏನೂ ಇಲ್ಲಂದ್ರೆ ರೊಕ್ಕ ಅವ್ ನನ್ನ ಬಲಿ ಅತ್ತ ನನ್ನ ನಕ್ಲಿ ಲೋಟ್ಗಿಟ್ ಇಟ್ಟಾನೆ ನೋಡಿ ಇವ ನಮಗ ಪಸಾಸಲ್ಗತ್ತ ಅವ್ರು 4 ಮಂದಿ ಮಾತಾಡಕತ್ರ ಅವಾಗ ಇವ ಏನಬೇಕು ಏ ನಕ್ಲಿ ಲೋಟ್ ಅದೇನ ಅಸಲಿ ಲೋಟ್ ಅದ ಬೇಕಂದ್ರೆ ಗಿಡದ ಪತ್ತರ್ ಕೊತ್ತಾರ ಅವ್ನಿ ಕೇಳ್ರಿ ಅಂತ ಪತ್ತಾರ ಇವರು ಅಂದ್ರು 100 ರೂಪಾಯಿ ವಿಚಾರ ಬ್ಯಾಡ ಬಂಗಾರ ಮಾರ್ಕೊಂಡ್ ಬಂದಾನ ಅವ್ನ ಬಲ್ ದುಣೇ ಬಿಟ್ಟದ ಅವಾಗ ಇವರು ಬುಡಕ್ಲಿತ್ತಲ್ಲೇ ಕಲ್ ಬಿಸಿಲು ಇಳಿತೇನು ಮಗನ ಅಲ್ಲಿಗೆ ಹೆಬ್ಬಂದಿರ್ತೀವಿ ಇವರು ಅವಾಗ ಮ್ಯಾಲ ಹೆಪ್ಪಿ ಪತ್ತಾರಕ್ಕೆ ಕೆಳಗೆ ಹೋಗೋದು ಇದ್ದ ಸುರಾಕ ಇದಕ್ಕೆ ಬಡದ ಅದಕ್ಕೆ ಬಡ ತಗೊಂಡು ಹೋದ್ರಂತ ಈಗಿನ ಮಕ್ಕಳು ನಮ್ಮ ಅಪ್ಪ ಹಚ್ಚಿಕೊಟ್ಟಾನ ಎದಕ್ಕೆ ಹಚ್ಚಿಕೊಟ್ಟಾನ ಏನು ಮಾಡ್ಲಕ್ಕೆ ಹಚ್ಚಿಕೊಟ್ಟಾನ ಅನ್ನೋದು ಪರಿಜ್ಞಾನ ಇಲ್ಲ ಏನು ಮುಕ್ಕೋದನ ದಾರಿ ಮೇಲೆ ಮುಕ್ಕೋದು ಹಿಂಗಾದ್ರೆ ಸಂಸಾರ ಶುದ್ಧ ಆಗುದ ನೋಡ್ಕೊಂಡು ಬಂದ್ರೆ ಮಾಡ್ಕೊಂಡು ಬರೋ ಮಕ್ಕಳು ಹುಟ್ಟಬೇಕು ಜಗತ್ತಿನೊಳಗೆ ಹೆಂಗ ಹ್ಯಾಂಗ ಹ್ಯಾಂಗ ಬಾಳ್ಬೇಕು ಎಂಥವ್ರಂಗ ನಾವು ಬದುಕಬೇಕು ಸಂಗೊಳ್ಳಿ ರಾಯಣ್ಣ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ದೇಶ ಹೋರಾಟಗಾರ ಹೆಂಗ ಬದುಕಿದ್ರು ಹೆಂಗ ಬಾಳಿದ್ರು ಅವ್ರಂಗ ನಾವು ಆಗಂಗಿಲ್ಲ ಕರೆ ಅವ್ರ ನೆರಳಿನೊಳಗೆ ಬದುಕುವಂತ ಮಕ್ಕಳರೇ ನಾವು ಆಗ್ಬೇಕಾಗ್ತೀವಿ ಬಂಧುಗಳೇ ಎಲ್ಲಿ ಶಾರ್ಟ್ಕಟ್ ವಿಷಯ ಮಾತಾಡಿ ಬಿಡುದದ ಒಂದ ಏನಪ್ಪ ಒಂದು ಮಾರ್ಗವನ್ನ ನಮ್ಮ ಹಿರಿಯರು ಕಮಿಟಿಯ ಯುವಕ ಮಂಡಳಿಯ ಅಧ್ಯಕ್ಷರು ಕೂಡ ಒಂದು ನಮಗ ಸನ್ಮಾರ್ಗ ತೋರಿಸ್ಕೊಟ್ಟಿರಿ ಎರಡು ಮ್ಯಾಳಿಗೆ ನೀವು ಒಂದೊಂದು ನುಡಿ ಎರಡು ಸಾರಿ ಹಾಡಬೇಡ್ರಿ ಪ್ರಶ್ನೆ ಮಾಡಿ ಒಂದ ಸಂಧಿಗೆ ಎರಡು ಪ್ರಶ್ನೆ ಮಾಡಿ ಕರೆ ಇದ್ರ ಬರ್ತದ ಅಂದ್ರೆ ಬರ್ತದ ಹೇಳ್ರಿ ಬರ್ಲಿಲ್ಲ ಅಂದ್ರೆ ಸುಮ್ಮನೆ ಗೋಳ ಕೊಚ್ಚಲಕ್ಕೆ ಹೋಗ್ಬೇಡ್ರಿ ಅದರಲ್ಲಿಂದ ಪ್ರಯೋಜನ ಇಲ್ಲ ಅಂತ ಹೇಳ್ಯಾರ ಕೇಳಿದವರೇ ಹೇಳ್ರಿ ಅಂತಂದಾರ ಆ ಮಾತಿಗೆ ನಾವು ಒಪ್ಪಿಕೊಂಡು ಅವರಿಗೆ ನಮ್ಮ ಸಂಘದ ವತಿಯಿಂದ ಧನ್ಯವಾದಗಳನ್ನು ಹೇಳಿದೆವು ನಾ ಆಗಲೇ ಅದು ಏನೋ ಮನುಷ್ಯ ಜನ್ಮದ ಬಗ್ಗೆ ಅವ್ರು ಮಾತಾಡೋಣ ನಾನೊಂದು ಅವ್ರಿಗೆ ಪ್ರಶ್ನೆ ಕೇಳ್ದ ಇದ್ರ ಬದ್ದಲ್ಲ ಮನುಷ್ಯ ಹುಟ್ಟ್ಯಾದ ಪಂಚತತ್ವದಿಂದ ಹುಟ್ಟ್ಯಾದ 5 ತತ್ವದಿಂದ ಆ 5 ತತ್ವ ಒಂದು ಆಪ್ತ ವಾಯು ತೇಜ್ ಆಕಾಶ ಅಗ್ನಿ ಆ 5 ತತ್ವದಿಂದ ಹುಟ್ಟ್ಯಾದ ಈ ಶರೀರ ಒಂದೊಂದು ತತ್ವದ ಕೆಲಸ ಕಾರ್ಯ ಈ ಶರೀರದ ಅಂಗಾಂಗಗಳಲ್ಲಿ ಏನು ಕೆಲಸ ಮಾಡ್ತಾವ ಅವು ಯಾವ್ಯಾವ ಅಂತ ನಾ ಕೇಳಿದ್ದೆ ಆ ವಿಷಯ ಕೇಳಿ ಸಂಬಂಧ ಹಾಲು ಮತದಾಗ ಒಂದೇ ಪ್ರಶ್ನೆ ಮಾಡಿದ ನಾ ಹೆಚ್ಚಿ ಪ್ರಶ್ನೆ ಮಾಡಿಲ್ಲ ನಾ ಪ್ರಶ್ನೆ ಮಾಡಿ ಒಂದೇ ಪ್ರಶ್ನೆ ಮಾಡ್ದ ಒಂದು ಹಾಲು ಮತನ ಪ್ರಶ್ನೆ ಒಂದು ಆಧ್ಯಾತ್ಮಿಕ ಪ್ರಶ್ನೆ ಮಾಡೋಣ ನಮ್ಮ ಹಿರಿಯರು ಅನುಭವಿಗಳು ಶಿವಳಿ ಶಿವರಾಯ್ ಮಾಸ್ತರ್ ಅವರು ಇನ್ನ ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಎರಡಕ್ಕ ವಿಷಯ ಹೇಳಿದಿರ್ತಾವೆಲ್ಲರೂ ಕೇಳಿರಿ ಏನ್ರಪ್ಪ ಬೇರೆ ದೇವರು ವನವಾಸಕ್ಕೆ ಹೋದ ರಾಮನ ವನವಾಸಕ್ಕೆ ಹೋದ ರಾಮ ವನವಾಸಕ್ಕೆ ಹೋಗೋ ಹೇಳಿದಾಗ ಮಾಘ ಶುದ್ಧ ಪಂಚಮಿ ತಿಳಿ ತಿಥಿ ಇತ್ತು ಹಂಗ ಬೀರದೇವರು ವನವಾಸಕ್ಕೆ ಹೋಗ ಯಾವ ತಿಥಿ ಇತ್ತ ಕೇಳಿನಿ ನಾ ಕೇಳಿದ ಪ್ರಶ್ನೆನೇ ನಿಮಗೆ ನಾ ಪರಿಪೂರ್ಣ ತಲೆಯಾಗ ಬಂದಿಲ್ಲ ಅಂದ್ರೆ ನೀವು ಉತ್ತರ ಹೇಳವ್ರಿ ಅವಾಗ ನಾವು ತಿಥಿ ಕೇಳಿದೆವು ನಾ ಅಕ್ಕ ಕರಿಂದ ಕೇಳಿನಿ ಇವ್ರು ಎಮ್ಮಿ ಕರಿಂದ ಹೇಳಕತ್ತಾರ ನಾ ನಕ್ಷತ್ರ ಕೇಳಿಲ್ಲ ತಿಥಿ ಕೇಳಿನಿ ಇವ್ರು ನಕ್ಷತ್ರ ಹೇಳಕತ್ತಾರ ಇಲ್ಲ ಗೊತ್ತದ ಅದು ಅಲ್ಲಿ ಮುಂದೆ ಯೂಟ್ಯೂಬ್ ಚಾನಲ್ ಅದಾವ ನಾವ್ ಏನ್ರ ಸುಳ್ಳು ಮಾತಾಡಿದ್ರ ನಾನು ತಿಥಿ ಕೇಳಿನಿ ಅವ್ರು ನಕ್ಷತ್ರ ಹೇಳ್ಯಾರ ಖರೆ ಹಾಗಲ್ಲ ಬರಲ್ಲ ಅಂದ್ರೆ ಬರಲ್ಲ ಹೇಳಿ ಅದಕ್ಕೇನು ಅಭ್ಯಂತರಿಲ್ಲ ನಮ್ಮ ಕಮಿಟಿ ಅವ್ರು ಹೇಳ್ಯಾರ ನಿಮ್ಗೆ ಬರ್ತಿತ್ತಂದ್ರೆ ಬರ್ತದ ಹೇಳಿ ಬರ್ಲಿಲ್ಲ ಅಂದ್ರೆ ಯಾರು ಪ್ರಶ್ನೆ ಹಾಕಿರ್ತೆ ಅವರೇ ಉತ್ತರ ಬಿಡಿಸಿರತ್ ಹೇಳ್ಯಾರ ಆದ್ರ ಅದ್ರ ಜೊತೆಗೆ ಇನ್ನೊಂದು ಎರಡು ಪ್ರಶ್ನೆ ಮಾಡ್ಯಾರ ಏನ್ರಪ್ಪ ಎರಡು ಪ್ರಶ್ನೆ ಯಾವ ಮಾಡ್ಯಾರ ಅಂದ್ರೆ
निम्म मट्टमनेयल्लि नम्म मट्टमने हांग कळ्ळ तोटिगे ब्याड्रि होडे संबंध 11 मंदि गड्ड बिट्टिद्रु हांग गड्ड बोळसगोंडार नोडु हांग निम्म मट्टमने ओंद तवलि गड्ड बोळसगोत्तार अदु एल्लि बोळसगोत्तार या मट्टम या जागदाग अंत केळ्यार केळ्यार इदु अंकर नावल्ल नम्म आजु मुत्ते हिडकोंडु केळ्ळिक्कल्ल अंत सरि प्रश्ने ಗಡ್ಡ ಬಳಸೋದು ಮೀಸಿ ಬಳಸೋದು ಇವು ನಾವು ಕೇಳೇ ಇಲ್ಲ ಮತ್ತೆ ಕೇಳಾರ ತಪ್ಪನದಿಲ್ಲ ಇದ್ದಿರಬೇಕ ಯಾ ಮಠ ಮನೆಗೆ ಐತಿ ಆ ವಿಷಯನೇ ನನಗೆ ಗೊತ್ತಿಲ್ಲ ಅದು ಒಂದು ವಿಷಯ ನನಗೆ ಬರುವುದಿಲ್ಲ ಅವರೇ ಹೇಳಬೇಕಲ್ಲ ಮತ್ತೊಂದು ಎರಡು ಪ್ರಶ್ನೆ ಕೇಳಾರ ಏನು ಕೇಳರಿ ಮುಕ್ತಿ ಬೇಕಂತ ಹೇಳ್ತೀರಿ ಮುಕ್ತಿ ಏನ ಆತ್ಮಕ್ಕೆ ಬೇಕೋ ಏನ ದೇಹಕ್ಕೆ ಬೇಕೋ ಅಂತ ಹೇಳ್ಯಾರ ಅದು ನಮಗೆ ಕೇಳ್ಯಾರ ನಾವು ಒಂದು 20 ಟೇಜ್ ಕೇಳಿನಿ ಮಾತ ಇದು ಈ ಪ್ರಶ್ನೆ ಮುಕ್ತಿ ಏನು ಬೇಕೋ ಆತ್ಮಕ್ಕೋ ಜೀವಕ್ಕೋ ಅಂತ ಕೇಳಿದೆ ನಾನು ಇದೆ ಅಬ್ಜಲ್ಪುರದವರಿಗೆ ತಾಳೆವಾಡದಾಗ ಪ್ರಶ್ನೆ ಕೇಳಿನಿ ಯೂಟ್ಯೂಬ್ ಚಾನೆಲ್ದಾಗ ಅದ ಇದೆ ಇಂಗ್ಲೀಷೂರ್ ಹುಡುಗನೇ ಬಂದಿದ ಅಮ್ಮೋಗೆಣ್ಣ ಅಲ್ಲ ಏನು ಕೇಳಿದೆ ನಾನು ಮುಕ್ತಿ ಏನ ಆತ್ಮಕ್ಕೋ ಏನ ಏನ ದೇಹಕ್ಕೋ ಏನ ಜೀವಕ್ಕೋ ಏನ ಜೀವಕ್ಕೋ ಜೀವಕ್ಕಂದ್ರ ಏ ಗಪ್ಪನಿ ನಾ ಹಿಂಗ ಕೇಳಿದ್ದೆ ಅವರು ಎರಡೇ ಕೇಳ್ಯಾರ ಏನ ಆತ್ಮಕ್ಕೆ ಮುಕ್ತಿ ಅದೋ ಇನ್ನೇನ ದೇಹಕ್ಕೆ ಮುಕ್ತಿ ಅದಂದ್ರ ಆತ್ಮ ಅವ ಅಮರನ ಅವನಿಗೆ ಹುಟ್ಟು ಇಲ್ಲ ಸಾವು ಇಲ್ಲ ಜನನ ಮರಣ ಅವನಿಗೆ ಏನು ಇಲ್ಲ ಅವನಿಗೆ ಮುಕ್ತಿ ಅವಶ್ಯಕತೆನೂ ಇಲ್ಲ ಈ ಶರೀರ ಒಂದು ದಿನ ನಾಶವಾಗಿ ಹೋಗ್ತದೆ ಇದಕ್ಕೆ ಮುಕ್ತಿ ಬೇಕಾಗಿಲ್ಲ ಮುಕ್ತಿ ಯಾವಾಗಕ್ಕೆ ಬೇಕು ಅಂತ ಕೇಳಿದ್ರ ಇದು ಯಾರ ಬರದಿಟ್ಟಾರ ಅಂತ ಕೇಳಿದ್ರ ವೇದಾಂತ ಪಂಚಕರಣದೊಳಗ ಆ 18ನೇ ಅಧ್ಯಾಯದಲ್ಲಿ ಆ ವೇದಾಂತದವರು ಬರದಿಟ್ಟಾರ ಮುಕ್ತಿ ಯಾವಾಗಕ್ಕೆ ಬೇಕು ಅಂತ ಕೇಳಿದ್ರ ನಮ್ಮೊಳಗೆ ಇರುವಂತ ಜೀವಕ್ಕೆ ಮುಕ್ತಿ ಬೇಕು ಆತ್ಮ ಬಂಧುಗಳ ಜೀವಕ್ಕೆ ಮುಕ್ತಿ ಬೇಕು ಜೀವಕ್ಕೆ ಮುಕ್ತಿ ಬೇಕು ಶಾಬಾಷ್ ಆತ್ಮಕನು ಅಲ್ಲ ನೀವು ಹೇಳಿದ ದೇಹಕನು ಅಲ್ಲ ಮುಕ್ತಿ ವೇದಾಂತ ಪಂಚಕರಣಗಳನ್ನು ತಗದು ನೋಡಿ ಮುಕ್ತಿ ಜೀವಕ್ಕೆ ಬೇಕಂತ ಹೇಳಿ ಕೈವಲ್ಯದವರು ಹೇಳಿದ ಮಾತು ಇದೊಂದು ಪ್ರಶ್ನೆ ನಿಮ್ಮನ್ನು ಕುಲ್ಲ ಕರೆಕ್ಟ್ ಆಯ್ತು ಕುಲ್ಲ ಆಯ್ತು ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ಯಾರ ಅವರು ಏನ್ರಪ್ಪ ಮಧುಗೋಡ ಮಹಾರಾಜರು ನೀವರೇ ಮಾರ್ಗ ಹಾಡಲ್ಲ ಹಾಡಿಲ್ಲ ಮತ್ತ ನಿಮ್ಮದೇನು ಡೊಳ್ಳಿನ ಪದ ಅನ್ಬೇಕೋ ಏನು ಚೌಡಕಿ ಪದ ಅನ್ಬೇಕೋ ಏನು ಜಿಗಿ ಪದ ಅನ್ಬೇಕೋ ಅದು ನಮಗೆ ತಿಳಿಲಾರ್ದಂಗೆ ಆಗ್ಯದ ಅಂತ ಮಾತಾಡಾರಲ್ರಿ ಏನು ಅತ್ತಾರ ಅನ್ನೋದು ನಮಗೆ ತಿಳಿಯಲ್ಲ ಏನಕ್ಕೆ ಅಂದಾರ ಕರೆಕ್ಟ್ ತಪ್ಪಲ್ಲ ನೀವು ಅನ್ನೋದು ಕರೆಕ್ಟ್ ನಾವು ಮಾರ್ಗ ಹಾಡಲ್ಲ ಅಂದ್ರೆ ಇದಕ್ಕೆ ಚೌಡಕಿ ಅತ್ತಾರೋ ಗಿಗಿ ಪದ ಅತ್ತಾರೋ ಡಪ್ಪಿನ ಪದ ಅತ್ತಾರೋ ಇದು ಇದು ನಿಮಗೆ ಗೊತ್ತಿಲ್ಲ ಅಂದ್ರೆ ಇದು ನಮಗೂ ಗೊತ್ತಿಲ್ಲಾರ್ದಂಗೆ ಆಗ್ಯದ ಸುಳ್ಳಲ್ಲ ನಮ್ಮ ಚೌಡಕಿ ಅತ್ತರ ತಿಳ್ಕೊರಿ ಗಿಗಿ ಪದ ಅತ್ತರ ತಿಳ್ಕೊರಿ ತಿಳ್ಕೊರಿ ನೀವು ಮೊಬೈಲ್ ಸ್ವಿಚ್ ಆಫ್ ಬಿಟ್ಟು ಓಡ್ ಹೋಗಿ ಬಿಟ್ಟು ಅಲ್ಲಿ ದಾರ್ಯಾಗ ಲವ್ ಲೆಟರ್ ಕೊಟ್ಟಿ ಅಂತೇಳಿ ಜನಪದ ಏನು ತೆಗೆದಿರಲ್ಲ ನಿಮ್ಮದು ಏನು ಚೌಡಿಕೋ ಏನು ಡಂಬರ್ ಹಾಕೋ ಏನು ಆರ್ಕೆಸ್ಟ್ರು ಇಲ್ಲ ಕಿರಿಯರು ಯಾರೇ ಹಾಡ್ಯಾರೇನ್ರಿ ಜನಪದ ಹಾಡ್ಯಾರೇನ್ರಿ ಇಲ್ಲೆಲ್ಲ ಹಾಲು ಮತ್ತೆ ಬಂದು ಬಂದು ಬಳಗದವ್ರು ಅದೇರಿ ಹಾಡ್ಯಾರನ ಇಲ್ಲ 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 ಅವೆಲ್ಲ ಈಗ ನಕಲಿ ಬಂದಾವ ಮಾನ್ಯ ಆ ಮಾನ್ಯ ಒಬ್ಬರು ಹಾಡ್ರ ನಿಮ್ಗೆ ಸುಳ್ಳಲ್ರಿ ನಿಜವಾಗ್ಲು ಹೇಳ್ಬೇಕಂದ್ರ ಮಾಡಿಕೊಂಡು ಹೇಳ್ತಿದ್ರು ಇಲ್ಲೋ ಸುಖ ಲವ್ ಮಾಡ್ದಕ್ಕೆ ತೋರಿಸ್ಯಾಳ ಸ್ವರ್ಗ ಸುಖ ಅಂತೇಳಿ ಹಾಡಿದ್ರು ಎಲ್ಲದು ಇದೇ ಬಾಗಲಕೋಟ್ ಜಿಲ್ಲಾ ಚೌಡಾಪುರದಾಗ ರಾಮ್ಪುರ್ ಬಲಿ ಚೌಡಾಪುರದಾಗ ಯಾರು ಏ ನಾವು ಅವ್ರ ಹೆಸರು ಹೇಳೋದಿಲ್ಲ ಕೇಳಂಗಿಲ್ಲ ಇಂಥವೆಲ್ಲ ಹಾಡ ಇವ್ ಡೊಳಿನ ಪದ ಹಾಡ್ಯಾರ ಎಲ್ಲವಾಗಿ ಹಿರಿಯಾರು ಇಲ್ಲ 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 ಹಂಗ ಅಲ್ಲ ಒಂದ್ ಮಾತು ಹೇಳ್ತೀನಿ ನಾ ನಿಮಗ ಮನಿಮೆ ಮಹಾರಾಜರ ಬಗ್ಗೆ ಮಾರ್ಗ ಯಾಕೆ ಹಾಡಿಲ್ಲ ಟೇಬಲ್ ಮ್ಯಾಲೆ ಯಾಕೆ ದಿಮ್ಮ ಕಟ್ಟಿದ್ರು ಅಂತ ನೀವು ನಮಗೆ ಕೇಳಿ ಕೇಳ್ಯಾರಲ್ರಿ ಒಂದು ವಿಷಯ ಅದ ವಿಡೋಣಿ ಕುಲಕರ್ಣಿ ಅವರು ಮನಿಮಿ ಮಹಾರಾಜರ ಸಂಗಟ ಹಾಡಿದ್ರು ಶಿರಾಡೋಣ ಮಾಸ್ತರ್ ಅವರು ಮನಿಮಿ ಮಹಾರಾಜರ ಸಂಗಟ ಹಾಡಿದ್ರು ಸ್ವನಾಳ ಗೌಡರು ಮನಿಮಿ ಮಹಾರಾಜರ ಸಂಗಟ ಹಾಡಿದ್ರು ಕರೆ ಇನ್ನೂ ಅವ್ರಿಗೆ ಸಹಿತ ನೀವು ವಿಚಾರಿಸ್ರಿ ಮನಿಮಿ ಮಹಾರಾಜರು ಮಾರ್ಗ ಯಾಕೆ ಬಿಟ್ರಂತ ಕೇಳಿದ್ರ ಮಾರ್ಗ ಹಾಡಿಲ್ಲ ಅಂತ ನೀವು ತಿಳ್ಕೊಬ್ಯಾರ್ರಿ ಮನಿಮಿ ಮಹಾರಾಜರು ಹಳಿ ಡೊಳ್ಳಿನ ಪದ ಕೇಳಿಕರೆ ನೀವು ಯೂಟ್ಯೂಬ್ ಚಾನಲ್ದಾಗ ಹೊಡೆದ್ರ ಅವ್ರು ಹಾಡಿದ ಮಾರ್ಗ ಸಿಗ್ತೈತಿ ಇನ್ನು ಚಾನಲ್ದಾಗ ಚಾನಲ್ದಾಗ ಸಿಗ್ತಾವ ಅವಾಗ ಹಾಡಿದ್ರು ಎಲ್ಲಿ ಬೆಂಗಳೂರು ಅಶ್ವಿನಿ ಸ್ಟುಡಿಯೋದೊಳಗೆ ಹಾಡಿದ್ರು ಇನ್ನೂ ಮಾರ್ಗ ಐತೆ ಅವ್ರದೊಂದು ಆದ್ರೆ ಇತ್ತಿತ್ತಲಾಗಿ ಮಾರ್ಗ ಯಾಕೆ ಬಿಟ್ರು ಅಂತ ಕೇಳಿದ್ರ ಅವರು ಮಕಣಾಪುರ ಸೋಮಲಿಂಗರ ಜಾತ್ರೆಗೆ
ಕಾಯಮ್ಮ ಎರಡು ದಿವಸ ತಿಮ್ಮ ಕಟ್ತಿದ್ರು ಅಂತ ಮನಿಮಿ ಮಹಾರಾಜರು. ಅಲ್ಲಿ ಕಾರಣ ಏನಾಯ್ತು ಅಂದ್ರ ಆ ಊರಾಗ ಒಂದ್ ನಾಲ್ಕು ಮಂದಿ ವ್ಯಕ್ತಿಗಳು ಏನಂದ್ರತ ಗೊತ್ತೇವ್ರ, ಈ ಮಾರ್ಗ ನೀವು ಗುಣಿನೇ ಡಗ್ಗ ಹೊಡಿತೀರಿ, ಮಾರ್ಗಕ್ಕ ನಿಮ್ಗ ಅದೇನ್ ನನಗ ಅದು ಸಟ್ ಅನ್ಸಲಾಗ್ಯದ ನೋಡ್ರಿ ಅಂತೇಳಿ ಹಿಂಗೇನೋ ಒಬ್ರ ಅನಂಗ ಅಂದ್ರತ ಅವತ್ತಿಗೆ ಮನಿಮಿ ಮಹಾರಾಜರು ಮಾರ್ಗ ಬಿಟ್ರ ತಾತ್ಮಿ ಬಂದ್ರು. ಅವತ್ತಿಗೆ ಮಾರ್ಗ ಬಿಟ್ರತ್ತ. ಇದು ಟೊಳ್ಳು ಯಾಕೆ ಕಟ್ಟಾರ ಯಾರು ಹೇಳಿಲ್ಲ ಅವ್ರಿಗೇನು, ನೀವು ಕಟ್ರಿ ನೀವು ಬಿಡ್ರಿ ಅಂತ ಹೇಳಿಲ್ಲ. ಕೆಲವೊಬ್ರು ಹೇಳ್ತಾರ ಯಾರನ್ನ ಗೌಡನ ಮನೆಯಾಗ ಹಾಡ್ಕಿ ಇಟ್ಟಿದ್ರತ್ತ ಅಲ್ಲಿ ಅವ ತೆಳ ಕೂತು ಬಾರಿಸೋದು ಒಬ್ನೇ ಬಾರಿಸೋದು ಒಬ್ನೇ ಹಾಡ್ತತ್ರ ಮನ್ಮಿ ಮಹಾರಾಜ್ರ. ಅವ್ರು ಬ್ಯಾಸರ ಆಗತ್ತ ಅದನ್ನ ಒಬ್ಬ ಗೌಡ ಟೇಬಲ್ ತಂದಿಟ್ಟ ಅವೆಲ್ಲ ಸುಳ್ಳ. ನಾವೆಲ್ಲ ಅವ್ರ ಸಂಘಟ ಇದ್ದವ್ರಿಗೆ ನಾವು ಮೊದಲು ಎಷ್ಟೋ ದಿನ ವಿಚಾರಿಸಿವಿ ನಾವು. ಆದ್ರ ಮನಿಮಿ ಮುತ್ತವ್ರು ಏನು ಮಾಡಿದ್ರತ್ತ ಇದು ಒಂದು ಟೇಬಲ್ ಅನ್ನೋದು ಇದು ಶಿವಸ್ಥಾನ, ಈ ಶಿವಸ್ಥಾನ ಟೇಬಲ್ ಮ್ಯಾಲೆ ಇಟ್ಟು ಇದನ್ನೇ ಭಕ್ತಿಯಿಂದ ಪೂಜಿಸ್ಬೇಕಂತೇಳಿ ಅವರಲ್ಲಿ ಹಂಗ ಒಂದು ಭಾವ ಬಂತಂತ ಅದೇ ಅದೇ ತರನಾಗಿ ತಿಳ್ಕೊಂಡು ಇದು ಹಾಲು ಮತ್ತು ಸತ್ಯ ಸಿದ್ಧರ ಶಿವಸ್ಥಾನ ಕೆಳಗಿರಬಾರ್ದು ಅಂತ ಹೇಳಿ ತಿಳ್ಕೊಂಡು ಟೇಬಲ್ ಮ್ಯಾಲೆ ಇಟ್ಟಾರ ಅನ್ನಕ್ಕೆ ಇದು ಇದು ಸಾಕ್ಷಿ. ಇದನ್ನ ಬಿಟ್ಟು ಬೇರೆ ವ್ಯವಹಾರ ಅಲ್ಲ. ಕರೆ ಈ ಕೆಲವೊಬ್ರು ಅವಾಗೆಲ್ಲ ಎಲಟ್ಟಿ ನೀಲವಾಯಿ ಜೇವ್ರು ಗೌಡ್ರು ಇವರೆಲ್ಲ ಹಾಡ್ಬೇಕಾದ್ರೆ ಒಮ್ಮ ದಿಮ್ಮ ಇಟ್ಟು ಮಗನಾಗ ಕೂತ್ರ ಅಂದ್ರ ಆರತಿ ಮಾಡಿ ಕೆಳಗಿಳಿತಿದ್ರತ್ತ. ಈಗ ನಾವು ಹಾಂಗಿಲ್ಲ, ನಮ್ಮ ಸ್ವಂತ ಮುಗಿದ್ರೆ ಟೇಜ್ ಓಡಿ ಹೋಗಿಬಿಡ್ತೇವೆ. ಯಾಕ ಆ ಸತ್ಸಂಗಕ್ಕ ಶಿವಸ್ಥಾನದ ಬೆಲೆ ನಮಗೆ ಇನ್ನೂ ಗೊತ್ತಾಗಿಲ್ಲ. ಅವ್ರು ಆ ಶಿವಸ್ಥಾನದ ಬೆಲೆ ತಿಳ್ಕೊಂಡಿದ್ರು, ಜಗತ್ತಿನೊಳಗೆ ಅವ್ರು ದೇವರಾಗಿ ಕೂತ್ರು, ನಾವು ತಿಳ್ಕೊಂಡಿಲ್ಲ. ದೇವ್ ಆಗುದು ಬಂದದ್ದು ದೇವ್ ಆಗುದು ಕಾರಣ ಇಟ್ಟೆ ಅದ. ಅವ್ರೊಂದು ಮಾತು ಹೇಳಿದ್ರು, ಈ ಪ್ರಪಂಚದೊಳಗ ಸುಖಾದಿ ಇಲ್ಲ. ನಾವು ನೀವು ಒಬ್ಬ ತುಡುಗ ಹ್ಯಾಂಗ ಬಾಯಾಗ ಬಿದ್ದ ಯಾರು ಆ ಚಂದ್ರಾಮಗ ಮುಲ್ಲ ಜೊಗ್ಗಿದ ಕೂಡಲೇ ಹ್ಯಾಂಗ ಆ ಹಗ್ಗ ಕಡೆ ಬಂದು ಮ್ಯಾಲ ಬತ್ತ ಅವ ಸುಮ್ಮನೆ ಬಾಯಾಗ ಹುಡುಕ್ಯಾಡ್ಲಕತ್ತಿದ ಹಂಗ ನಾವು ಈ ಸಂಸಾರದಾಗ ಹುಡುಕ್ಯಾಡ್ಲಕತ್ತೇವು. ಸಂಸಾರದಾಗ ಸುಖ ಇಲ್ಲ ಅಂತೇಳಿ ಅವರು ಹೇಳ್ಯಾರ. ಇದು ಎಷ್ಟೋ ಮಂದಿ ಮಹಾತ್ಮರು ಹೇಳ್ತಾರೆ, ಶರಣರು ಹೇಳ್ತಾರ. ಒಂದು ಮಿಂಟ್ ಆದ್ರ ಇನ್ನೊಂದು ವಿಷಯ ಹಿಂಗದ್ರಿ, ಏನಂದ್ರಿ ಸಂಸಾರದೊಳಗ ಸುಖ ಇಲ್ಲ ಅಂತೇಳಿ ಕೆಲವೊಂದು ವೇದಗಳು ಹೇಳ್ತಾವ, ಕಡ್ಕೊಂಡ್ ಮಡಿವಾಳಪ್ಪನವರು ಹೇಳ್ಯಾರ. ಸುಳ್ಳೇ ಸುಳ್ಳು ಈ ಸಂಸಾರ ಸುಳ್ಳು ಅಂತೇಳಿ ಅವ್ರು ಕೆಲವೊಂದು ಪದ್ಯ ಬರ್ದಾರ. ಶಂಕರಾಚಾರ್ಯರ ಗುರುಗಳು ಮಧ್ವಾಚಾರ್ಯರು, ಶಂಕರಾಚಾರ್ಯ ಬಾಲ ಬ್ರಹ್ಮಚಾರ್ಯ ಇದ್ದ, ದೊಡ್ಡದೊಂದು ಗ್ರಂಥ ಬರೆದಿದ. ಏನು ಗ್ರಂಥ? ದೊಡ್ಡ ಗ್ರಂಥ ಬರೆದಿದ, ಅದು ಎಲ್ಲ ಈ ಸಂಸಾರ ಬಗ್ಗೆನೆ ಬರೆದಿದ. ಅವಾಗ ಗುರುಗಳು ಅಂತ ಕೊಯ್ದು ಕೊಟ್ಟತ್ತಿ ಶಂಕರಾಚಾರ್ಯಪ್ಪ ಇದೊಂದು ಗ್ರಂಥ ಬರೆದಿನ ನೋಡು ಅಂತ ಹೇಳಿ ಕೊಟ್ಟತ್ತ. ಶಂಕರಾಚಾರ್ಯರ ಪಾನ ತೆರೆದು ನೋಡಿದ್ರಂತ, ಮಗನ ನೀಯರೇ ಬ್ರಹ್ಮಚಾರ್ಯರಿ ಸಂಸಾರದೆಲ್ಲ ಇತಿಹಾಸ ಇದ್ರಾಗ ಬರೆದಿ, ಮಗನ ನೀ ಬರೆದಿದ್ದು ಇದು ಈ ಗ್ರಂಥ, ಇದಕ್ಕ ನಿನಗ ಏನು ಸಂಬಂಧ ಇಲ್ಲ, ಇದು ನೀ ಮಾಡುವಂತ ಕೆಲಸ ಅಲ್ಲ ಅಂದ್ರ. ಯಾಕ ಇದು ನೀ ಅನುಭವಿಸಿ ಬರೆದಿದ್ದೆ ಅಂದ್ರ ನಿನ್ನ ಜನ್ಮ ಸ್ವಾರ್ಥಕ್ಕೆ ಆಗ್ತೈತಿ ಮಗನ. ಇದು ಅನುಭವಿಸಲಾರದೆ ಪ್ರಪಂಚದ ಸುಖ ದುಃಖ ಎಲ್ಲ ಈ ಗ್ರಂಥನೇ ಬರೆದಿ ಅಂದ್ರ ಇದು ನಿನಗ ಸುಖ ಆಗೋದು ಅಲ್ಲ ಅಂದ್ರತ. ಯಪ್ಪ ಹ್ಯಾಂಗ ಅಂತ ಕೇಳದತ್ತ ಮಗನ, ಈ ಗ್ರಂಥ ಬರಿಬೇಕಾದ್ರೆ ಇನ್ನೂ ಕೂಡ ಇದಕ್ಕೆ ತಿದ್ದಿ ಬರಿಬೇಕಾಗ್ತದ. ನೀ ಬರ್ದಿದ್ದ ಕರೆ ಅಲ್ಲ, ಆದ್ರೆ ನೀ ಬರದಂಗ ಅದ್ರ ತಕ್ಕಂತೆ ಸಂಸಾರ ಮಾಡಿ ಬರ್ಬೇಕಂದ್ರ ಸಂಸಾರ ಮಾಡಿ. ಅವಾಗ ಶಂಕರಾಚಾರ್ಯರು ಏನ್ ಮಾಡಿದ್ರಂತ, ತನ್ನ ಆತ್ಮ ಇನ್ನೊಬ್ಬರ ಶರೀರದೊಳಗ ಸೇರಿಸಿ ಆರು ತಿಂಗಳ ದಿನ ಸಂಸಾರ ಮಾಡಿ ಬಂದು ಮತ್ತೆ ಗ್ರಂಥ ತಿದ್ದಿ ಒಯ್ದು ಅವ್ರ ಕೈಯಾಗ ಕೊಟ್ಟ. ಇವಾಗ ಈ ಗ್ರಂಥ ನೀವು ಬರೆದಿದ್ದಕ್ಕ ಉಪಯೋಗ ಆಯ್ತಂದ್ರಂತ ಮಧ್ವಾಚಾರ್ಯ ಗುರುಗಳು. ಹಿಂಗಿರ್ತದ ಸಂಸಾರದೊಳಗೆ, ಒಬ್ರು ಸುಖ ಅಂತ ಹೇಳ್ತಾರ ಒಬ್ರು ದುಃಖ ಅಂತ ಹೇಳ್ತಾರ. ತಿಳ್ಕೊದ್ರೊಳಗೆ ಬಹಳ ಮುಖ್ಯ ಅದ ಆತ್ಮೀ ಬಂಧುಗಳೇ. ಆ ವಿಷಯ ಮಾತಾಡಕತ್ತೆ ಮುಂದೆ ಹೋಗ್ತೈತಿ, ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ. ಅವ್ರು ಸರ್ಜೋಡಿ ಕಲಾವಿದ್ರೆ ಏನ್ ಹೇಳ್ಯಾರ, ಆ ಚಂದ್ರು ಮಾಸ್ತರ್ ಕೇಳಿದ ಪ್ರಶ್ನೆ ಕೂತ್ರ ನಮ್ಗೆ ಇನ್ನ ಸಿಕ್ಕಿಲ್ಲ, ಇನ್ನ ಮುಂದಿನ ಸಂದಿನ ನೋಡ್ತೀವ ಅಂತ ಹೇಳ್ಯಾರ. ನಾ ಈ ಸಂದಿನ ಕುಲ್ಲ ಮಾಡ್ತಿದ್ದೆ, ಅವ್ರು ನಮ್ಮ ಬರಲ್ಲ ನೀವು ಹೇಳ್ರಿ ಅಂದ್ರೆ ಕುಲ್ಲ ಮಾಡ್ತಿದ್ದೆ. ಕರೆ ಇನ್ನೂ ಮುಂದಿನ ಸಂದಿನ ನೋಡ್ತೀನಿ ಅಂದಾರ, ಮುಂದಿನ ಸಂದಿನ ಇನ್ನ ಒಂದ್ ಚಾನ್ಸ್ ಅದ ನೋಡ್ಲೇವು. ಅದಕ್ಕೆ ನಮ್ದೇನು ಅಪ್ಯಾತ್ರಿ ಇಲ್ಲ, ಒಂದು ಮುಗು ಕೊಡಿ. ಎಲ್ಲಾ ಲಿಂಗನ ಪದ್ಯ ಇಲ್ಲೆಲ್ಲ ಹಾಲು ಮತ್ತು ಬಂಧು ಬಾಂಧವರು ಅದೀರಿ, ಒಂದು ಎಲ್ಲಾ ಲಿಂಗನ ಪದ್ಯ ಹಾಡ್ತಾ ಇದೀವಿ, ತಾವೆಲ್ಲರೂ ಭಕ್ತಿ ಪೂರ್ವಕ ಕೇಳ್ಬೇಕಂತೇಳಿ ತಮ್ಮಲ್ಲಿ ನಾನು.